ಗುರುವೇ, ಎಲ್ಲರಿಗೂ ಬೆಳಿಗ್ಗೆ ಶುಭಾಶಯಗಳು. ಈ ಭಾರತ ಮತ್ತು ಬಾಂಗ್ಲಾದೇಶ್ ಬಾರ್ಡರ್ದಲ್ಲಿರುವ ಮೌಂಟೇನ್ಗಳಿಂದ ಇವಾಗ ನಾನು ಇದೇ ಮೌಂಟೇನ್ ಒಳಗಿದ್ದೀನಿ. ಈ ಮೌಂಟೇನ್ದಲ್ಲಿ 2 ದಿನ ಆಯ್ತು ಇಲ್ಲಿ ಬಂದ್ ಕೇಶಂದ್ರ. ನನ್ನ ರೂಮ್ ಏನಾದಾಗ ಇಲ್ಲಿ ಒಳಗಡೆ ಅದ. ಮಿಜೋರಾಂ ಸ್ಟೇಟಿಗೆ ಬಂದು ಟೋಟಲ್ 5 ದಿನ ಆಯ್ತು ನಾನು ಇದೇ ಗಾಡಿ ಒಳಗೆ ಸುತ್ತಾಡಕತ್ತೀನಿ. ಮಿಜೋರಾಂ ಕ್ಯಾಪಿಟಲ್ದ ಐಜ್ವಾಲ ಅಲ್ಲಿ ಲೇಬರ್ಸ್ಗಳಿದ್ರು. ಆ ಲೇಬರ್ಸ್ಗಳನ್ನ ಕರ್ಕೊಂಡು ಕೇಸಿದ್ರೆ ಈ ಒಂದು ಬಾಂಗ್ಲಾದೇಶ್ ಮತ್ತು ಬಾರ್ಡರ್ದಲ್ಲಿರುವ ವಿಲೇಜ್ ಒಳಗೆ ಬಂದಿನಿ. ಈಗ ನಾ ಇದ್ದ ಜಾಗದಾಗ ವರ್ಕ್ ನಡೆದದ ರೋಡ್ ವರ್ಕ್. ಈ ರೋಡ್ ವರ್ಕ್ ಯಾರು ಕಾಂಟ್ರಾಕ್ಟ್ ಹಿಡಿದಿರ್ತಾರಾಗ ಅವ್ರೇನಾದಾಗ ಲೇಬರ್ಸ್ ಕರ್ಕೊಂಡು ಬರ್ತಾರೆ ಐಜ್ವಾಲ್ದಿಂದ. ಅವಾಗ ನಾನು ಆ ಅಣ್ಣಗೆ ಸಿಕ್ಕಿದ್ದು. ನಾನು ಕೂಡ ಐಜ್ವಾಲ್ದಲ್ಲಿರುವ ಲೇಬರ್ಸ್ನ ಕರ್ಕೊಂಡು ಕೇಸಿದ್ರೆ ಆ ಅಣ್ಣನ ಜೊತೆ ಇವಾಗ ಇಲ್ಲಿದ್ದೀನಿ. ಕಾಣ್ತದಾಗ ಸಣ್ಣ ಮನೆ, ಆ ಲೇಬರ್ಸ್ಗಳಿರುವ ಸಣ್ಣ ಮನೆ ಅದು. ಇವಾಗ ನಾವು ಕರಿಚ ಮಾಡಿವಿ, ಇಲ್ಲಿ ಹಾಲು ಸಿಗಲಿಲ್ಲ, ಅದ್ರ ಸಂಬಂಧ ಕರಿಚನ ಕುಡಿತೀವಿ. ಅಡುಗೆ ಮಾಡುವ ಸಾಮಾನುಗಳು ಇಡ್ತಾರ, ಇಲ್ಲಿ ಅಡುಗೆ ಮಾಡ್ತಾರ, ಇಲ್ಲಿ ಏನದ ಇವ್ರು ಮಕ್ಕೋತಾರ. ಅಯ್ಯಾ ಅಕ್ಕ, ನಾಮ ಕ್ಯಾ ಹೇ? ರಾಜ್ ವರ್ಮಾ. ಅಭಿ ಕಾನ ಬನ್ನ ಸ್ಟಾರ್ಟ್ ಹುವಾ? ಬಡಿಯಾ ಬನಾಯ ಭಯ್ಯ ಚಾನೆ. ಓಹೋ, ಎಂತಂದ ದೊಡ್ಡ ಹೋಟೆಲ್ದಾಗ ಈ ರೀತಿ ಚಾ ಟೇಸ್ಟ್ ಇರಲ್ಲ. ಚಾ ಟೇಸ್ಟ್ ನೀವು ಕೇಳೋಕೆ ಹೋಗ್ಬೇಡ್ರಿ, ಇಷ್ಟು ಭಾರಿ ಅದ. ಒಂದಲ್ಲ 2 ಗ್ಲಾಸ್ ಕುಡಿಯಂಗೆ ಅನ್ಸಕತ್ತದ ಭಯ್ಯ. ನಾ ಇರೋ ಒಂದು ಏರಿಯಾದಾಗ ಏನದೀಗ ಆದಿವಾಸಿಗಳು ಹೆಚ್ಚಿರ್ತಾರೆ. ಆದಿವಾಸಿಗಳು ಚಕ್ಮಾ ಆದಿವಾಸಿಗಳು, ಅವರು ಬರ್ಮಾ ಮಯನ್ಮಾರ್ದಿಂದ ಮೈಗ್ರೇಟ್ ಆಗಿ ಇಲ್ಲಿಗೆ ಬಂದಿರ್ತಾರೆ 500,000 ವರ್ಷಗಳಿಂದ. ಅವ್ರದ್ದೊಂದು ಸಣ್ಣ ಊರದಿಲ್ಲಿ. ಆ ಊರೊಳಗೆ ಭಾಳ ಅಂದ್ರೆ ಒಂದು 5-10 ಮನೆ ಇರ್ಬೋದು. ನಿನ್ನೆ ಹೋಗಿದ್ದೆ, ನಿನ್ನೆ ಆ್ಯಕ್ಚುಲಿ ನಾವು ವೀಡಿಯೋ ಏನು ಮಾಡಿದ್ದಿಲ್ಲ, ಪೂರಾ ರೆಸ್ಟ್ ಮಾಡಿದೆ. ಬಟ್ ಊರ ಕಡೆ ಹೋಗಿದ್ದೆ ಅಂತಂದು ಸಣ್ಣ ವೀಡಿಯೋ ಮಾಡಿದೆ. ಆ ವೀಡಿಯೋನ ಹೋಗ್ಕೇಸಂದ್ರೆ ನೋಡ್ಕೊಂಬರ್ರಿ. ಇವಾಗ ನಾನು ಚಕ್ಮಾ ಟ್ರೈಬ್ಸ್ ಇರುವ ವಿಲೇಜಿಗೆ ಬಂದಿನಿ. ಈ ವಿಲೇಜ್ ಹೆಸರು ಸಿಪ್ಪಿ. ಆ ಭಯ್ಯ, ನನ್ನಿಂದ ನೋಡ್ತಿರೀಗ ಈ ಬಿಲ್ಡಿಂಗ, ಇದು ಈ ಊರಾಗಿರುವ ಚರ್ಚ. ನಾವಿವಾಗ ಈ ಚರ್ಚ್ ಒಳಗೆ ಎಂಟ್ರಿ ಕೊಡ್ಲಕತ್ತೀವಿ. ಗುರುವೆ, ಈ ಊರೊಳಗಿರುವ ಮನೆ ಹೊಂಟಿನಿ. ಈ ಮನೆ ಪ್ರೆಸಿಡೆಂಟ್ ಈ ಊರ್ದು. ಚಕ್ಮಾ ಟ್ರೈಬ್ಸ್ ಮನೆಯೊಳಗೆ ಎಂಟ್ರಿ ಕೊಡಕತ್ತೀನಿ. ಈ ರೀತಿ ಇವರು ಮನೆಗಳು ಇದ್ದಿರ್ತಾವ. ತಳಗೆ ಏನಾದೀಗ ಇಲ್ಲಿ ಪಳಿ ಹಾಕ್ಯಾರ. ಪಳಿ ತಳಗೆ ಕುಲ್ಲನೆ ಅದ. ಬೊಂಬುಗಳನ್ನ ಇಟ್ಕೇಸಿದ್ರೆ ಈ ಮನೆ ಕಟ್ಸಿರ್ತಾರೆ ಬೊಂಬುಗಳ ಮ್ಯಾಗ. ಏ ಓಹೆ ಜೋಕಾಲಿ, ಇಲ್ಲಿ ಹುಡುಗರಿಗೆ ಆಡ್ಸ ಜೋಕಾಲಿ ನೋಡ್ರಿ ಯಾವ ರೀತಿ ಅದ. ಬೈಟ್ಕೆ ಆರಾಮ್ಸೆ ಕೇಲೆಗ ಇದಾರೆ. ಈ ಮನೆ ತಳಗ ಒಂದ್ ಸ್ವಲ್ಪ ಮಣ್ಣಿನ ಸಪೋರ್ಟ್ ಇದ್ದಿರ್ತದ. ಉಳಿಕಿದ ಕಡೆ ಏನಾದಾಗ 80% ಆ ಕಟ್ಟಿಗೆದಿಂದ ಸಪೋರ್ಟಿಂಗ್ ಇಟ್ಕೊಂಡು ಕೇಸಿದ್ರೆ ಈ ಮನೆಯನ್ನು ಕಟ್ತಾರ. ಏಕಿಸ್ಲೇ ಭಯ್ಯ ದಾತ್ಮತ್ ಯೋ ಬ್ರಷ್ ಇಸ್ಲೇ. ಗುರುವೆ ನೋಡ್ರಿ ಅಲ್ಲಿ ಏನು ಕಟ್ಗೆ ಇತ್ತು, ಈಗ ಸುಡ ಕಟ್ಗೆ, ಅದನ್ನು ತಂದು ಕೇಸಿಂದ್ರೆ ಆರಿಸಿ ಅದರದಿಂದನೇ ಹಲ್ಲು ತಿಕ್ಕೊಳಕತ್ತಾರ. ಇದು ಏನಾದಾಗ ಒರಿಜಿನಲ್ ಹಲ್ಲು ತಿಕ್ಕುವ ವಿಧಾನ. ಇದೇನಾದಾಗ ಬೆಟ್ಟ ಇಂಡಿಯಾದಾಗ. ಆ ಇಂಡಿಯಾ ತಳಿ ಏನು ಪ್ಲೇನ್ ಏರಿಯಾ ಸಿಗ್ತದೀಗ ಅದು ಬಾಂಗ್ಲಾದೇಶ್ ಏರಿಯಾ. ಇವರೇ ನೋಡ್ರಿ ಈ ಮನೆ ಓನರ್. ಮಿಜೋರಾಂ ಅರ್ಥ ಏನಪ್ಪ ಅಂತಂದ್ರೆ ಮೀ ಅಂದ್ರೆ ಪೀಪಲ್, ಜೋ ಅಂದ್ರೆ ಹಿಲ್ಸ್, ರಾಮ್ ಅಂದ್ರೆ ಪ್ಲೇಸ. ಈ ಹಿಲ್ಸ್ ಒಳಗೆ ಏನು ಜನಗಳು ಬದುಕ್ತಾರೆ ಈಗ ಅದ್ರ ಸಂಬಂಧ ಈ ಒಂದು ಸ್ಟೇಟಿಗೆ ಮಿಜೋರಾಂ ಅಂತ ಕರೀತಾರೆ. ಖಾನೆ ಮೇ ಕ್ಯಾ ಕ್ಯಾ ಹೇ ಭಯ್ಯ ಅಭಿ? ದಾಲ್ ಹೇ, ಬಾಜಿ ಹೇ, ರೈಸ್ ಹೇ. ಈ ಮಿಜೋರಾಂ ಕಾ ಸ್ಪೆಷಲ್ ಹೇ ಐಟಮ್. ಕಿಧರ್ ಭೀ ಜಾ ಮಿಜೋರಾಂ ವಹಿ ಮಿಲೇಗ ಹಮ್ಕೋ ದಾಲ್ ಸಬ್ಜಿ ಔರ್ ರೈಸ್. ಜಾ ರೇ ಭಯ್ಯ, ಇವಾಗ ಮಧ್ಯಾಹ್ನ ಆಗ್ಯದ. ಇಲ್ಲಿ ಊಟ ಕೂಡ ತಂದ್ರ ಪಾರ್ಸಲ್, ಎಲ್ಲರೂ ಇಲ್ಲೇ ಕೂತ್ ಊಟ ಮಾಡಕತ್ತಾರ.
ಇದು ರೈಸ ರೊಟ್ಟಿ ಪಾರ್ಸಲ್ ಇದ್ದಿದ್ದು ಚೀಲದು. ಈಗ ತೊಗೊಂಡ್ಕೇಶಂದ್ರೆ ರೂಮ್ ಕಡೆ ಹೊಂಟಿವಿ. ಇವತ್ತೊಂದು ಬೇರೆ ಕಡೆ ಹೋಗ್ಬೇಕಂತ ಮಾಡಿದ್ದೆ, ಬಟ್ ಮಳೆ ಸಂಬಂಧ ಇಲ್ಲೇ ಇದ್ದೀನಿ. ನಾಳೆ ಬೆಳಿಗ್ಗೆ ಅದು ಹೋಗ್ತೀನಿ. ನಿಮಗೆ ನಾನು ಒಂದು ಊರು ತೋರಿಸಿದ್ದೆ ಸಣ್ಣಂದು. ಈ ಸದ್ದ ಆ ಊರಿಗೆ ಹೋಗ್ಕೇಶಂದ್ರೆ ನನ್ನ ಪವರ್ ಬ್ಯಾಂಕ ಚಾರ್ಜಿಗೆ ಇಟ್ಟು ಬರ್ತೀನಿ. ಆಮೇಲೆ ರಾತ್ರಿ ಹೋಗ್ಕೇಶಂದ್ರೆ ಪವರ್ ಬ್ಯಾಂಕ್ ತರ್ತೀನಿ. ಈ ಕರೆಂಟ್ ಇಲ್ಲ, ಅದ್ರ ಸಂಬಂಧ ಇಲ್ಲಿರುವ ಜನ ಈ ಥರ ಜುಗಾಡು ಮಾಡ್ಕೊಂಡಾರ. ಚಾಯ್ ಪಿಯೇಂಗೆ ಕೈಸಾಯಿ ಬಾಯ್. ಬಹು ಬೋರಿಯಾ ಹೈ, ಬಹು ಬೋರಿಯಾ, ಬಹುತ್ ಬಡಿಯಾ. ಕೈಸಾ ತಾ ಭಯ್ಯಾ, ಅದು ಕಾಮ್ ಠೀಕ್ ಹೈ, ಠೀಕ್ ಹೈ, ಠೀಕ್ ಹೈ, ಹಾಂ ಠೀಕ್ ಕಾಮ್ ಗಯಾ, ಠೀಕ್ ಬಹುತ್ ಬಡಿಯಾ ಕಿಯಾ ಆಪ್ನೆ ಆಜ್ ಕಾಮ್. ಅಭಿ ಸೋ ರಹೇ? ಸೋ ರಹೇ ಹೈ ಅಭಿ. ಟೈರ್ಡ್ ಹೋ ಗಯಾ ಪೂರಾ? ಹಾಂ ಹಾಂ ಭಯ್. ಅವ್ರು ಏನ್ ನೋಡ್ತಿರ್ಗ, ಅವ್ರ ಸ್ಪೆಷಲ್ ಪರ್ಸನ್ ನಮ್ಮ ಬೈ ರಾಕೇಶ್ ಬೈ. ಬರ್ಮಾಕ ಬ್ರ್ಯಾಂಡ್ ಏ ಬರ್ಮಾಕ ಬ್ರ್ಯಾಂಡ್ ಅಭಿ ಹಮ್ ಜಾ ರೇ ಗುಮ್ನೆ ಚಲೋ ಇವ್ ಹಂಗೆ ಸ್ವಲ್ಪ ಇವತ್ತು ತಿರ್ಗಾಡಕ್ ಹೊಂಟಿವಿ. ಬರಾಗ ನಮ್ಮ ಪವರ್ ಬ್ಯಾಂಕ್ ಕೂಡ ತಗೊಂಡ್ಬರ್ತೀವಿ. ರಾಸ್ತಾ ಕೈಸಾ ಬಹುತ್ ಖರಾಬ್ ಖರಾಬ್. ಮಳೆ ಬಂದ್ ಕೇಸಂದ್ರ ರೋಡ್ ಪೂರಾ ರಾಡಾಗದ, ಗಾಡಿನೇ ಮುಂದ್ ಹೋಗಲಾಗದ. ಈಗ ಇವಾಗ ನಾವ್ ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಪಾರ್ಟಿ ಮಾಡಕ್ ಹೊಂಟಿವಿ. ನಾ ಅಲ್ಲ, ಅವ್ರೆಲ್ಲರೂ ಪಾರ್ಟಿ ಮಾಡ್ತಾರ ಅಂದ್ರೆ ಕುಡಿತಾರ. ಕುಡ್ದು ಎಂಜಾಯ್ ಮಾಡಿ ಒಳಗೆ ಬರ್ಬೇಕಂತ ಮಾಡಿದ್ದೀವಿ, ಬಟ್ ಗಾಡಿನೇ ಮುಂದೆ ಹೋಗಲಾಗದ. ಇದರಿ ಉತ್ತರಂಗಿ ಅಮ್ಮ ಹಾ ಪೂರಾ ರಾಡಿನೇ ತುಂಬ್ಯಾದ ರೋಡ. ಅದೇ ಅಭಿ ಚಲಕಿ ಹಂಗೆ ಬಾಯ್ ಚಲ ಅಭಿ ಕಿದ ಜಾರ ಪಾರ್ಟಿ ಗೆಲ್ಲ ಬೋಲ್ದ ಬಾಯ್ ಜೂಟ್ ಬೋಲ್ ರೇ ಬಾಯ್ ಜೂಟ್ ಪಾರ್ಟಿ ಪಾರ್ಟಿ. ಒಂದಿಷ್ಟು ಮಂದಿ ಅಲ್ಲೇ ಕುಡಿದ್ರು, ಒಂದಿಷ್ಟು ಮಂದಿ ಏನಾದ ಇಲ್ಲಿ ಬಂದ್ ಕೇಸಂದ್ರೆ ಕುಡಿದ್ರು ಪ್ಲಾಂಟಿಗೆ ಬಂದು. ಇವಾಗ ನಾವು ಊಟ ಮಾಡ್ತೀವಿ. ಊಟ ಮಾಡ್ಕೇಸಂದ್ರೆ ಏನಿಲ್ಲ, ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ಮುಂಜಾನೆಯ ಶುಭಾಶಯಗಳು ಈ ಮಿಜೋರಾಂದಿಂದ. ಇವಾಗ ಅಣ್ಣವರು ಚಾ ಇಟ್ಟಾರ, ಚಾ ಕುಡಿದ್ಕೇಸಂದ್ರೆ ನಾವು ಹೊಂಟಿವಿ ನಮ್ಮ ನೆಕ್ಸ್ಟ್ ಪ್ಲೇಸಿಗೆ. ಕೋರ ಕೋರ ಬಗ್ರೇನ ಇದ ರಸ್ತೆ ಏನದ ಇಷ್ಟು ಖರಾಬ್ ಅದ, ಗಾಡಿನೇ ಮುಂದೆ ಹೋಗಲಾಗದ. ನಡ್ಕೋತ ಹೋಗೋದೇ ಕಠಿಣ ಆಗ್ಯದ. ಇಂಥದ್ರಾಗ ಏನು ನಮ್ಮ ಸ್ಕೂಟಿ ಹೋತಾಗ ಭಾಳ ಕಠಿಣ ಆಗಿ ಹೋಗ್ತಿರ್ತಾವ. ನನ್ನ ಹಿಂದ್ಗಡೆ ದೊಡ್ಡ ದೊಡ್ಡ ಗಾಡಿ ಕೂಡ ಸಿಗ್ಬಿದ್ದಿದ್ದು ನೋಡಿದ್ರೆ ಎಷ್ಟು ಕಠಿಣ ಆಗ್ತದ ಈ ರೋಡ್ ಮ್ಯಾಗ ಹೋಗ್ಬೇಕಂದ್ರೆ. ಇಲ್ಲಿ ಮುಂದೆ ಹಂಗೆ ಹೋಗೋದು ಗೊತ್ತೇ ಇರ್ಬಿಟ್ಟು ನಮ್ಗೆ. ಹಂಗೆ ಹಿಂಗೆ ಒದ್ದಾಡ್ಕೇಸಂದ್ರೆ ಈ ಲಾಬೋಂಗ್ದಲ್ಲಿರುವ ಟೂರಿಸ್ಟ್ ಲಾಡ್ಜ್ ಒಳಗೆ ಬಂದೀನಿ. ಇವಾಗ ನನ್ನ ರೂಮ್ ಕೂಡ ತೋರಿಸ್ತೀನಿ. ಈ ವಿಡಿಯೋ ನನಗೆ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಿಸ್ದಾಗ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಮತ್ತೆ ಸಿಗ ಮತ್ತೆ ಮುಂದಿನ ನೋಡೋದಾಗ ಬಾಯ್.